ಸ್ತ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಮಾಧ್ಯಮ ಲೋಕದಲ್ಲಿ ಅತಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಕೊರೋನಾ. 5 ತಿಂಗಳಿಂದ ಯಾವುದೇ ಬೇರೆ ವಿಷಯಕ್ಕೆ ಆಸ್ಪದವೇ ಇಲ್ಲದಂತೆ ಕೊರೋನಾ ತನ್ನ ಚಾಪನ್ನು ಒತ್ತಿದೆ. ದೇಶದಲ್ಲಿ ಲಕ್ಷಗಳ ಲೆಕ್ಕದಲ್ಲಿ ಕೊರೋನಾ ಆವರಿಸಿದೆ. ಸಾವಿರಾರು ಜನರು ಅಸುನೀಗಿದ್ದಾರೆ. ಆನೇಕಲ್ ತಾಲೂಕು ಇದಕ್ಕೆ ಹೊರತಾಗಿಲ್ಲ. ಪ್ರತಿ ಊರಿನಲ್ಲೂ ಪ್ರತಿ ಗ್ರಾಮದಲ್ಲೂ ಕೊರೋನಾ ಆವರಿಸಿದೆ. ತನ್ನ ರಕ್ಕಸ ಕುಣಿತದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ದಾಪುಗಾಲಿಡುತ್ತಿರುವ ವೇಗಕ್ಕೆ ಕಂಪನ ಉಂಟು ಮಾಡುತ್ತಿದೆ. ತಾಲೂಕು ದಂಡಾಧಿಕಾರಿಯೇ ಹಾಗೂ ತಹಸೀಲ್ದಾರ್ ಮಹದೇವಯ್ಯನವರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಬೇರೆಯವರಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಇಂಥ ತುರ್ತು ಸಮಯದಲ್ಲಿ ತಾಲೂಕಿನ ಆರೋಗ್ಯಾಧಿಕಾರಿ ತನ್ನ ಕರ್ತವ್ಯ ಲೋಪದಿಂದ ಬೇರೆ ಕಡೆ ವರ್ಗವಾಗಿದ್ದಾರೆ. ಸಮಯದ ಪರಿವೇ ಇಲ್ಲದೆ ಕರ್ತವ್ಯದಲ್ಲಿ ನಿರತರಾಗಬೇಕಿದ್ದ ಅಧಿಕಾರಿ ಬೇಜವಾಬ್ದಾರಿಯಿಂದಾಗಿ ಆಡಳಿತದ ಅವಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬೀಳುವ ವಿಷಯ ತಿಳಿಸುವ ಮುನ್ನ ಶ್ರೀ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಿಖರ ಹಾಗೂ ಸ್ಪಷ್ಟ ಸುದ್ದಿಗೆ ನೀವು ಬೆಂಬಲಿಸುವಿರೆಂದು ಭಾವಿಸುತ್ತೇವೆ. ಸ್ನೇಹಿತರೆ, ಆನೇಕಲ್ ಚಂದಾಪುರ ಪುರಸಭಾ ಮುಖ್ಯಾಧಿಕಾರಿಯಾಗಿದ್ದ ರಾಮ್ ಪ್ರಕಾಶ್ ಕೊರೋನಾ ಸಮಯದಲ್ಲಿ ಜನತೆಯ ಆರೋಗ್ಯದ ಮುನ್ನೆಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕಿತ್ತು. ಆದರೆ ಇದಾವುದರ ಪರಿವೇ ಇಲ್ಲದೆ ತಾನಾಯಿತು ತನ್ನ ಲೋಕವಾಯಿತು ಎಂಬಂತೆ ರಾಮ್ ಪ್ರಕಾಶ್ ನಡೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ತಾಲೂಕಿನ ಕೊರೋನಾದ ಅಂಕಿಅಂಶಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಸ್ನೇಹಿತರೆ, ಆನೇಕಲ್ನಲ್ಲಿ 129 ಜನ ಸೋಂಕಿತರಿದ್ದು 71 ಜನ ಗುಣಮುಖರಾಗಿದ್ದು 4 ಜನ ಸಾವಪ್ಪಿದ್ದಾರೆ. ಅತ್ತಿಬೆಲೆಯಲ್ಲಿ 132 ಜನ ಸೋಂಕಿತರಿದ್ದು 80 ಜನ ಗುಣಮುಖರಾಗಿದ್ದು 4 ಜನ ಸಾವಪ್ಪಿದ್ದಾರೆ. ಬಳ್ಳೂರಿನಲ್ಲಿ 19 ಜನ ಸೋಂಕಿತರಿದ್ದು 9 ಜನ ಗುಣಮುಖರಾಗಿದ್ದು 2 ಸಾವಾಗಿದೆ. ಚಂದಾಪುರದಲ್ಲಿ 378 ಜನ ಸೋಂಕಿತರಿದ್ದು 163 ಜನ ಗುಣಮುಖರಾಗಿದ್ದು 7 ಜನ ಸಾವಪ್ಪಿದ್ದಾರೆ. ಧರ್ಮಸಂದ್ರದಲ್ಲಿ 89 ಜನ ಸೋಂಕಿತರಿದ್ದು 59 ಜನ ಗುಣಮುಖರಾಗಿದ್ದು 3 ಸಾವಾಗಿದೆ. ಗುಡ್ಡಟ್ಟಿ 92 ಜನ ಸೋಂಕಿತರಿದ್ದು 33 ಜನ ಗುಣಮುಖರಾಗಿದ್ದು 2 ಸಾವಾಗಿದೆ. ಹಾರ್ಗದ್ದೆ 43 ಜನ ಸೋಂಕಿತರಿದ್ದು 18 ಜನ ಗುಣಮುಖರಾಗಿದ್ದು 2 ಸಾವಾಗಿದೆ. ಹೆಬ್ಗೋಡಿ ಸೋಂಕಿತರಿದ್ದು ಅತಿ ಹೆಚ್ಚು ಸೋಂಕಿತರು 392. 119 ಜನ ಗುಣಮುಖರಾಗಿದ್ದು 8 ಜನ ಸಾವಪ್ಪಿದ್ದಾರೆ. ಇಂಡ್ಲವಾಡಿ 5 ಜನ ಸೋಂಕಿದ್ದು 2 ಗುಣಮುಖರಾಗಿದ್ದಾರೆ. ಜಿಗಣಿ 192 ಜನ ಸೋಂಕಿತರಿದ್ದು 88 ಜನ ಗುಣಮುಖರಾಗಿದ್ದಾರೆ. 9 ಜನ ಸಾವಾಗಿದ್ದಾರೆ. ಮಹಂತಲಿಂಗಪುರ 76 ಜನ ಸೋಂಕಿತರಿದ್ದು 19 ಜನ ಗುಣಮುಖರಾಗಿದ್ದು 3 ಸಾವಾಗಿದೆ. ಮರಸೂರು 188 ಜನ ಸೋಂಕಿತರಿದ್ದು 98 ಜನ ಗುಣಮುಖರಾಗಿದ್ದು 7 ಸಾವಾಗಿದೆ. ಸರ್ಜಾಪುರ 57 ಜನ ಸೋಂಕಿತರಿದ್ದು 6 ಜನ ಗುಣಮುಖರಾಗಿದ್ದು 1 ಸಾವಾಗಿದೆ. ಒಟ್ಟು 1792 ಸೋಂಕಿತರಿದ್ದು 765 ಜನ ಗುಣಮುಖರಾಗಿದ್ದು 52 ಸಾವಾಗಿದೆ. ಸ್ನೇಹಿತರೆ, ಕೊರೋನಾ ತಾಲೂಕಿನಲ್ಲಿ ಹುಚ್ಚೆದ್ದು ಕುಡಿಯುತ್ತಿದೆ. ಜನತೆ ಎಚ್ಚರದಿಂದಿರುವುದೇ ಕೊರೋನಾ ತಡೆಗಟ್ಟಲು ಮಾರ್ಗವಾಗಿದೆ. ಸ್ನೇಹಿತರೆ, ಆನೇಕಲ್ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿಯಾಗಿದ್ದ ರಾಮ್ ಪ್ರಕಾಶ್ ರವರ ಲಂಚದ ಪುರಾಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಆನೆ ನಡೆದದ್ದೇ ಹಾದಿ ಎಂಬಂತೆ ಲಂಚಕ್ಕೆ ಹಪಿಹಪಿಸಿ ಸಾಕ್ಷಿ ಸಮೇತ ರಾಮ್ ಪ್ರಕಾಶ್ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಇವರ ವಿರುದ್ಧ ಲಂಚದ ಆರೋಪ ಕೇಳಿ ಬಂದಾಗ ಇವರು ಹೇಳಿದ್ದು ಒಂದು ಮಾತು, ಆನೆ ನಡೆಯುವಾಗ ನಾಯಿಗಳು ಬೊಗಳುತ್ತವೆ ಎಂದು. ಈಗ ಆನೆ ಯಾರು, ನಾಯಿಗಳು ಯಾರು ಎಂಬುದನ್ನು ವೀಕ್ಷಕರಿಗೆ ನೀವೇ ನಿರ್ಧರಿಸಿ. ನಿಜಕ್ಕೂ ತಾಲೂಕಿನಲ್ಲಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಬೆರಳೆಣಿಕೆಯಷ್ಟಿದ್ದಾರೆ. ಹೆಚ್ಚಿನ ಅಧಿಕಾರಿಗಳು ತುರ್ತು ಸಂದರ್ಭಕ್ಕೆ ತಕ್ಕಂತೆ ಸ್ಪಂದಿಸುತ್ತಿಲ್ಲ. ಈ ಬಗ್ಗೆ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ನಾವು ನ್ಯಾಯಾಲಯಕ್ಕೆ ಈಗ ಹಾಜರ್ ಮಾಡ್ತೇವೆ. ಅರೆಸ್ಟ್ ಮಾಡಿದ್ವಿ ಅವ್ರನ್ನ, ನ್ಯಾಯಾಲಯದ ಮುಂದೆ ಹಾಜರ್ಪಡಿಸ್ತೀವಿ. ಮುಂದೆ ನಾನು ಗೋಪಾಲ್ ಜೋಗಿನ್ ಅಂತಂದು, DYSP ಬೆಂಗಳೂರು ರೂರಲ್ ಎ ಸಿ. ಅಧಿಕಾರಿಗಳು 3 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ಇವತ್ತು 2.5 ಲಕ್ಷ ರೂಪಾಯಿ ಅವರು ರಿಶ್ಯೂ ಮಾಡುವಾಗ ನಾವು ಮುಂಚೆ ಒಂದು ಒಮ್ಮೆ 25, 70, 50 ಟೋಟಲ್ 75,000 ಮೊದಲೇ ಇವ್ರ ಕಡೆಯಿಂದ ತಗೊಂಡಿದ್ದಾರೆ. ಏನು ಈ ಹಿಂದೆ ಪುರಸಭೆಯವರ CEO ರಾಮ್ ಪ್ರಕಾಶ್ ಅವರ ಆಪತ್ನೆ ಮಾಡಿದ್ದೆ, ನೀವು ಲಂಚ ತೊಗೊಂತ ಇದ್ದೀರಾ ಅಂದಿದ್ದಕ್ಕೆ ಆತ ಹೇಳ್ತಾ ಇದ್ದ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇದ್ದೆ, ಅಂಥದ್ದೇನೋ ಪ್ರೂಫ್ ಇದ್ರೆ ನಾನು ಕೊಟ್ಟು ಇದು ಮಾಡಿರಿ ಅಂತ ಇದ್ದ. ಇವತ್ತು ನೀವು ಪ್ರೂಫ್ ಕೊಡೋದು ಬೇಡ, ನೀವೇ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಬೋರ್ವೆಲ್ದು 30 ಲಕ್ಷ ಟೆಂಡರಲ್ಲಿ 125 ಲಕ್ಷ, 150 ಲಕ್ಷ, 175 ಲಕ್ಷ ಇವತ್ತು ಕಾರಲ್ಲಿ ಸ್ಪಾಟಲ್ಲಿ ಸಿಕ್ಕಾಕೊಂಡಿದೆ. ಎಲ್ಲಿ ನಿಮ್ಮ ಸತ್ಯ ಹರಿಶ್ಚಂದ್ರ, ಎಲ್ಲಿದೆ ನಿಮ್ಮ ಮಾತುಗಳು? ನೀವು ಏನೇನು ಮಾಡ್ತಾ ಇದ್ರೆ ಬೆಳಗ್ಗೆ ಬಂದು ಕಾದೆಗಳು ಮಾಡೋದು ಇನ್ನೊಂದು ಎಲ್ಲನೂ ಈಗ ನೀವೇ ಹೇಳ್ಕೊಂಡು ಒಪ್ಕೊಂಡಂಗೆ ಆಗುತ್ತೆ. ನೀವು ಮಾಡ್ತಾ ಇರೋ ದಂಧೆಗಳಿಗೆ ಉದಾಹರಣೆಗಳು ಬೇಜಾನಿದೆ, ಸಾಕ್ಷಿಗಳಿದೆ. ಈ ಹಿಂದೆ ನೀನು ಏನು ಮಾಡಿದೆ ಅದಕ್ಕೆಲ್ಲ ಸಾಕ್ಷಿಗಳ ಸಮೇತ ಜನನೇ ಇನ್ನು ಎದ್ದು ಬರ್ತಾರೆ ನಿನ್ನ ಮೇಲೆ ಹೇಳೋದಕ್ಕೆ. ಸ್ನೇಹಿತರೆ, ಕೊರೋನಾದ ಹಾವಳಿಯಿಂದ ಪಾರಾಗಲು ನೀವೇ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಅಂತರವನ್ನು ಕಾಯ್ದುಕೊಳ್ಳಿ, ಮಾಸ್ಕನ್ನು ಹಾಕಿಕೊಳ್ಳಿ, ಕೈ ಸ್ವಚ್ಛವಾಗಿಟ್ಟುಕೊಳ್ಳಿ, ಮನೆಯಲ್ಲಿಯೇ ದೊರೆಯುವ ವಸ್ತುಗಳಿಂದ ಕಷಾಯವನ್ನು ಮಾಡಿ ಕುಡಿಯಿರಿ. ನಮ್ಮ ಆರೋಗ್ಯ ನಮ್ಮದೇ ಜವಾಬ್ದಾರಿ ಎಂಬ ಆಶಯವನ್ನು ಸ್ತ್ರೀ ಸುದ್ದಿ ಆರೈಸುತ್ತದೆ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ. ವಂದನೆಗಳು.